गं गणपतये नमः श्रीगुरुभ्यो नमः हरिः ओम् नमस्कारः ओम अव्ययाय निधये नमः विष्णु सहस्रनामद मूवत्तनय नाम निधिरव्ययः प्रलयकाले अस्मिन् सर्वं निधीयत इति निधिहि ಅಂತ ಹೇಳ್ತಾ ಇದ್ದಾರೆ. ಪ್ರಳಯಕಾಲದಲ್ಲಿ ಭಗವಂತನಲ್ಲಿಯೇ ಎಲ್ಲವೂ ನಿಧೀಯತೆ ಹುದುಗಿಕೊಂಡಿರುತ್ತಂತೆ. ಆದ್ದರಿಂದ ನಿಧಿ ನಿಕ್ಷೇಪ ಅನ್ನುವ ಹೆಸರು ಭಗವಂತನಿಗೆ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ನಿಧಿಗೆ ಅವ್ಯಯವಾದ ನಿಧಿ ಎನ್ನುವುದು ವಿಶೇಷಣ. ಆದ್ದರಿಂದ ನಿಧಿರವ್ಯಯ ಅಂತ, ಎಂದಿಗೂ ನಾಶವಾಗದ ನಿಧಿ ಭಗವಂತ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಿಧಿ ಅಂದರೆ ಲಕ್ಷ್ಮೀದೇವಿಯಿಂದ ತಗೊಂಡಾಗ ಅವ್ಯಯ ಶಾಶ್ವತ ಅಂದರೆ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಇಲ್ಲ, ಯಾವಾಗಲೂ ಅವರು ಜೊತೆಗೆ ಇರುತ್ತಾರೆ. ಆದ್ದರಿಂದ ನಿಧಿರವ್ಯಯ ಅಂತ ಹೇಳಿ ಭಗವಂತನೇ ಕರೀತಾರೆ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ನಿಧಿ ಅವ್ಯಯ ನಿಧಿರವ್ಯಯ, ನಿಧಿ ಎಂದರೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಏನಾದರೂ ಹೆಚ್ಚಿಗೆ ಸಂಪತ್ತು ಹಣ ಒಡವೆ ಇದ್ದರೆ ಅದನ್ನು ನೆಲದಲ್ಲಿ ಹೂತಿಡ್ತಾ ಇದ್ರು. ಆ ಕೊಪ್ಪರಿಗೆ ಹೂತಿಟ್ಟ ಸಂಪತ್ತು ನಿಕ್ಷೇಪ ಏನಿತ್ತು ಅದನ್ನ ನಿಧಿ ಅಂತ ಕರೀತಾ ಇದ್ರು. ಇಲ್ಲಿ ಇನ್ನೊಂದು ಅರ್ಥದಲ್ಲಿ ಭಗವಂತನ ಬಗ್ಗೆ ಇರುವ ಜ್ಞಾನವೇ, ಅರಿವೇ, ತಿಳುವಳಿಕೆಯೇ ಅತಿದೊಡ್ಡ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಕರಗದ, ಅಳಿಯದ, ನಾಶವಾಗದ, ಖರ್ಚಾಗದ, ಅವ್ಯಯವಾದ ಸಂಪತ್ತು. ಹಣವನ್ನ ಉಪಯೋಗಿಸಿದರೆ ಖಾಲಿಯಾಗತ್ತೆ, ಆದರೆ ಜ್ಞಾನ ಒಬ್ಬರಿಗೆ ಕೊಟ್ಟಷ್ಟು ಬೆಳೆಯುತ್ತೆ, ಇನ್ನೊಬ್ಬರಿಗೆ ಕೊಟ್ಟ ಮೇಲೂ ಕೂಡ ಕೊಟ್ಟವರಿಗೆ ಕಡಿಮೆ ಆಗದ ವಸ್ತು ಜ್ಞಾನ. ಹೀಗಾಗಿ ಭಗವಂತನ ಬಗ್ಗೆಯ ಜ್ಞಾನ ಅವ್ಯಯವಾದ ಸಂಪತ್ತು. ನಿಗೂಢವಾದ ಹೃದಯದ ಗುಹೆಯೊಳಗೆ ಅಡಗಿರುವ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತನೇ ಅಪೂರ್ವವಾದ, ಅದ್ಭುತವಾದ, ಅಮೂಲ್ಯವಾದ, ಅವ್ಯಯವಾದ ನಿಧಿ. ಅವನು ಅವಿ ಅಂದರೆ ಅವತಿ ಅಥವಾ ರಕ್ಷಕ, ನಮಗೆಲ್ಲ ರಕ್ಷಣೆಯನ್ನು ಕೊಡುತ್ತಾನೆ ಭಗವಂತ. ಹೀಗೆ ಪ್ರತಿಯೊಂದು ಜೀವೆಯ ಒಳಗಿದ್ದು ನಿರಂತರವಾಗಿ ಜೀವಿಗಳ ರಕ್ಷಣೆ, ಪಾಲನೆ, ಪೋಷಣೆ ಮಾಡುವವನು ಭಗವಂತ. ಅಯಹ ಅಂದರೆ ಎಲ್ಲ ಕಡೆಗೂ ಇರುವವನು, ಎಲ್ಲೆಲ್ಲಿಯೂ ಇರುವವನು ಭಗವಂತ. ಭಕ್ತರ, ಜೀವಿಗಳ, ಸಮಸ್ತ ಲೋಕದ, ಎಲ್ಲ ಲೋಕಗಳ ಕ್ಷೇಮಕ್ಕೋಸ್ಕರವಾಗಿ, ರಕ್ಷಣೆಗೋಸ್ಕರವಾಗಿ ಎಲ್ಲ ಕಡೆ ವ್ಯಾಪಿಸಿ ಇರುವವನು ಭಗವಂತ. ಎಲ್ಲ ಕಡೆ ಇರುವ ಅಪೂರ್ವವಾದ ನಿಧಿ ನಿಧಿರವ್ಯಯ. ಹಾಗಾಗಿ ಭಗವಂತನನ್ನ ನಿಧಿರವ್ಯಯ ಅಂತ ಹೇಳಿ ಕರೀತಾ ಇದ್ದಾರೆ. ಓಂ ಅವ್ಯಯಾಯ ನಿಧಯೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.